ನೀರಿಗೆ ಬಿದ್ದು ಕಣ್ಮರೆಯಾಗಿದ್ದ ವ್ಯಕ್ತಿ ತನ್ನ ಊರಿನಲ್ಲೇ ಪತ್ತೆಯಾಗಿರುವ ಘಟನೆ ನಡೆದಿದೆ ಉಡುಪಿಯ ಮಲ್ಪೆ ಪಡುಕೆರೆ ಸೇತುವೆ ಬಳಿಯಲ್ಲಿ ಈತ ಬಿದ್ದಿದ್ದ ಬೈಕ್ ಹಾಗೆ ಚಪ್ಪಲಿ ಬಿಟ್ಟು ನೀರಿಗೆ ಬಿದ್ದಿದ್ದ ಈತ ಕಣ್ಮರೆಯಾಗಿದ್ದ ಸದ್ಯ ಶಿವಪ್ಪನಾಯಕ ತನ್ನ ಊರಿನಲ್ಲೇ ಜೀವಂತವಾಗಿ ಪತ್ತೆಯಾಗಿದ್ದಾನೆ ದಾವಣಗೆರೆಯಲ್ಲಿ ಶಿವಪ್ಪನಾಯಕನ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು ಶಿವಪ್ಪನಾಯಕನ ಕಥೆಗೆ ಟ್ವಿಸ್ಟ್ ಕೇಳಿ ಪೊಲೀಸರು ಶಾಕ್ ಗೆ ಒಳಗಾಗಿದ್ದಾರೆ ಆಗಿದ್ದೇನು ಈತನ ಕಥೆ ಏನು ಗಮನಿಸ್ತಾ ಹೋಗೋಣ ಇದೆ 23ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕು ಸೇತುವೆ ತಡೆಗೋಡೆ ಬಳಿಯಲ್ಲಿ ಬೈಕ್ ಹಾಗೆ ಚಪ್ಪಲಿ ಪತ್ತೆಯಾಗಿತ್ತು ಅಮೂಲ್ಕ ನೀರಿನಲ್ಲಿ ಈತ ಬಿದ್ದು ಹೋಗಿರಬಹುದು ಸಾವನ್ನಪ್ಪಿರಬಹುದು ಇತ್ಯಾದಿ ಮಾತುಗಳು ಕೇಳೋಕೆ ಸಿಗ್ತಾ ಇತ್ತು ಮಲ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತ ನಾಪತ್ತೆಯಾಗಿದ್ದ ಪ್ರಕರಣ ಕೂಡ ದಾಖಲಾಗಿತ್ತು ನಂತರದಲ್ಲಿ ಯಾರಾದರೂ ಈ ಮುಳುಗು ಹೋದ್ರೆ ಸಾಮಾನ್ಯವಾಗಿ ನಡೆಸುವಂತೆ ಪ್ರಕ್ರಿಯೆಗಳನ್ನ ಈ ಮುಳುಗು ತಜ್ಞರನ್ನ ಕರೆಸಿ ಆತನ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗಿತ್ತು ಇದಕ್ಕಾಗಿಯೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರನ್ನ ಕರೆಸಲಾಗಿತ್ತು ಶೋಧ ಕಾರ್ಯ ನಡೆಸಿದ್ರೂ ಕೂಡ ಶಿವಪ್ಪನಾಯಕನ ಪತ್ತೆ ಆಗಿರಲಿಲ್ಲ ಎಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿದಾಗ ದೊಡ್ಡ ಟ್ವಿಸ್ಟ್ ಈ ಪ್ರಕರಣಕ್ಕೆ ಲಭ್ಯವಾಗಿದೆ ಕುಂಜಿಬೆಟ್ಟು ಬ್ಯಾಂಕ್ ನಿಂದ 24000 ರೂಪಾಯಿ ಹಣವನ್ನ ಶಿವಪ್ಪನಾಯಕ ಡ್ರಾ ಮಾಡಿದ್ದ ಅನ್ನು ಮಾಹಿತಿ ಲಭ್ಯವಾಗಿದೆ ಇದರ ಜೊತೆಗೆ ಆತನ ಮೊಬೈಲ್ ಕೂಡ ಆನ್ ಇರೋ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಇದನ್ನ ಆಧರಿಸಿ ಈತನ ಹುಡುಕಾಟವನ್ನ ನಡೆಸಿದಾಗ ದಾವಣಗೆರೆಯಲ್ಲಿ ಪತ್ತೆಯಾಗಿದ್ದಾನೆ ಶಿವಪ್ಪ ಶಿವಪ್ಪ ಇರೋದನ್ನ ತಿಳಿದು ಮಲ್ಪೆ ಠಾಣೆಗೆ ಆತನನ್ನ ಹುಡುಕಿ ಕರೆತರುವ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದಾಗ ಮತ್ತೊಂದು ಹೊಸ ಕಥೆಯೇ ಬೆಳಕಿಗೆ ಬಂದಿದೆ ಆರು ತಿಂಗಳ ಹಿಂದೆ ದಾವಣಗೆರೆಯ ಯುವತಿಯನ್ನ ಈತ ಪ್ರೀತಿಸಿ ಮದುವೆಯಾಗಿದ್ದ ಮದುವೆಯಾದ ಬಳಿಕ ಮಲ್ಪೆ ಕೊಳದಲ್ಲಿ ಬಾಡಿಗೆ ಮನೆಯನ್ನ ಮಾಡ್ಕೊಂಡು ಜೀವನ ನಡೆಸುತ್ತಾ ಇದ್ದ ಶಿವಪ್ಪ ಮಲ್ಪೆ ಮೀನುಗಾರಿಕಾ ಬಂದರ್ನಲ್ಲಿ ಮೀನು ಹೊರೋ ಕೆಲಸದಲ್ಲಿದ್ದ ಅದೇ ಬಂದರ್ನಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೊಬ್ಬ ಯುವತಿಯ ಜೊತೆಯಲ್ಲಿ ಈತನಿಗೆ ಸಂಪರ್ಕ ಬೆಳೆಯುತ್ತೆ ಈ ವಿಚಾರವಾಗಿ ಹೆಂಡತಿ ಜೊತೆಯಲ್ಲಿ ಆಗಿಂದಾಗೆ ಜಗಳ ಆಗ್ತಾ ಇತ್ತು ಶಿವಪ್ಪ ನಾಯಕಗೆ ಹೀಗಾಗಿ ಬೈಕ್ ಅಪಘಾತದಲ್ಲಿ ಸೇತುವೆಯಿಂದ ಬಿದ್ದು ಸಾವನ್ನಪ್ಪಿರೋ ರೀತಿಯಲ್ಲಿ ಒಂದು ಇಡೀ ಸ್ಟೋರಿ ಡೆವಲಪ್ ಮಾಡೋ ಪ್ರಯತ್ನವನ್ನ ಈತ ಮಾಡಿದ್ದಾನೆ ಬೈಕ್ನ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆಸಿದಂತೆ ನಿಲ್ಲಿಸಿದ್ದಾನೆ ಕೋಳಿ ರಕ್ತವನ್ನ ರಸ್ತೆ ಮೇಲೆಲ್ಲ ಚೆಲ್ಲಿ ಆಕ್ಸಿಡೆಂಟ್ ಆಗಿರೋ ರೀತಿಯಲ್ಲಿ ಒಂದು ಚಿತ್ರಣವನ್ನ ಕ್ರಿಯೇಟ್ ಮಾಡುವ ಪ್ರಯತ್ನ ಮಾಡಿದ್ದಾನೆ ಚಪ್ಪಲಿ ಹಾಗೂ ಮೊಬೈಲ್ ಸೇತುವೆ ಬಳಿಯಲ್ಲಿ ಎಸೆದಿದ್ದ ಈ ಶಿವಪ್ಪನಾಯಕ ಉಡುಪಿಯ ಲಾಡ್ಜ್ನಲ್ಲಿ ಒಂದು ರಾತ್ರಿ ಉಳಿದುಕೊಂಡು ನಂತರದಲ್ಲಿ ಈತ ದಾವಣಗೆರೆಗೆ ಸಂಬಂಧಿಕರ ಮನೆಗೆ ಹೋಗಿದ್ದಾನೆ ಇನ್ನು ಪೊಲೀಸರ ಎದುರಲ್ಲಿ ಎಲ್ಲವನ್ನ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಶಿವಪ್ಪ News first, ಪ್ರತಿಕ್ಷಣ ನಿಮ್ಮೊಂದಿಗೆ